ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ಹಾಡನ್ನ ಅಭಿನಯದ ಮೂಲಕ ಪ್ರಾರಂಭ ಮಾಡೋಣ ಓಕೆನಾ ಎಲ್ಲರಿಗೂ ಡ್ಯಾನ್ಸ್ ಬರುತ್ತೆ ಅಲ್ವಾ ಓಕೆ ಹಾಗಾದ್ರೆ ನಾನು ಹೇಳಿಕೊಡುವಂತ ಹಾಡನ್ನ ನೀವು ಅಭಿನಯಿಸುತ್ತಾ ಹೇಳಬೇಕು ಓಕೆ ಹಾಗಾದ್ರೆ ಹಾಡನ್ನ ಪ್ರಾರಂಭ ಮಾಡೋಣ ಓಕೆ ಎತ್ತಿ ತೊಳಿ ಎಲ್ಲರೂ ಎಸ್ ಗುಡು 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 ಗುಂಡಣ್ಣ ಭಾರಿ ಗಾತ್ರದ ಮೈಯಣ್ಣ ಗುಡು 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 ಗುಂಡಣ್ಣ ಭಾರಿ ಗಾತ್ರದ ಮೈಯಣ್ಣ ಮೈಮೇಲ್ ಬಟ್ಟೆ ಚುಕ್ಕಿ ಇದ್ರು ಮೈಮೇಲ್ ಬಟ್ಟೆ ಚುಕ್ಕಿ ಇದ್ರು ಒಲಿ ಚಿರತೆ ಅಲ್ಲಣ್ಣ ಗುಡು 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 ಗುಂಡಣ್ಣ ಭಾರಿ ಗಾತ್ರದ ಮೈಯಣ್ಣ ಗುಡು 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 ಗುಂಡಣ್ಣ ಭಾರಿ ಗಾತ್ರದ ಮೈಯಣ್ಣ ಬಡಕು ಪುಟ ಸಂಖ್ಯೆ 34 ಅನ್ನು ಓಪನ್ ಮಾಡ್ಕೊಳ್ಳಿ
ಇಲ್ಲಿ ಒಂದು ಪೂರ್ವಕ ಪಾಠ ಪೂರ್ವ ಚಟುವಟಿಕೆ ಇಟ್ಟಿದ್ದಾರೆ ಏನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಬಳಸುವಂತಹ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳನ್ನು ಬಳಸ್ತೀರೋ ಆ ಎಲ್ಲ ವಸ್ತುಗಳನ್ನ ಇಲ್ಲಿ ನೀವು ಬರಿಬೇಕು ಪ್ರತಿಯೊಂದು ಊಟ ಮಾಡ್ಲಿಕ್ಕೆ ಏನು ಬಳಸ್ತೀರಾ ಅಕ್ಕಿ ರಾಗಿ ಗೋಧಿ ಜೋಳ ಆಮೇಲೆ ಅವುಗಳನ್ನ ಯಾವುದರಲ್ಲಿ ನೀವು ಹಾಕಿ ಅಡುಗೆಯನ್ನು ಮಾಡ್ತೀರಾ ಪಾತ್ರೆ ಪಡಕ ಆಮೇಲೆ ನೀರು ತುಂಬಲಿಕ್ಕೆ ಏನು ಬಳಸ್ತೀರಾ ಆಮೇಲೆ ಮನೆಯಲ್ಲಿ ಏನಾದರೂ ವಸ್ತುಗಳನ್ನ ತುಂಬಲಿಕ್ಕೆ ಏನು ಮಾಡ್ತೀರಾ ಬುಟ್ಟಿ ಪ್ರತಿಯೊಂದು ನೀವು ಏನನ್ನು ಬಳಸ್ತೀರೋ ನಿಮ್ಮ ಮನೆಯಲ್ಲಿ ಗಡಿಯಾರ ಟೀ ಪ್ರತಿಯೊಂದು ವಸ್ತುಗಳನ್ನ ಹೆಸರನ್ನ ಇಲ್ಲಿ ಬರೆಯಿರಿ ಅಂದರೆ ಇಲ್ಲಿ ಲೈನ್ ಕೊಟ್ಟಿದ್ದಾರೆ ಆ ಲೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಬರೆಯಿರಿ ಹಾಗೆ ಕೆಳಗಡೆ ನಿಮಗೆ ತಿಳಿದಿರುವ ನಿಮಗೆ ಯಾವ ಹೂವುಗಳ ಹೆಸರು ಗೊತ್ತಿದೆಯೋ ಆ ಹೂವುಗಳ ಹೆಸರುಗಳನ್ನು ನೀವು ಇಲ್ಲಿ ಬರೀಬೋದು ಸುಮಾರು ಹೂವುಗಳಿದೆ ಅಲ್ವಾ ಚೆಂಡು ಹೂವು ಕನಕಾಂಬರ ಹೂವು ಮಲ್ಲಿಗೆ ಹೂವು ಸುಗಂಧರಾಜ ಹೀಗೆ ಸೂರ್ಯಕಾಂತಿ ಪಾರಿಜಾತ ಮಲ್ಲಿಗೆ ಸೂಜಿ ಮಲ್ಲಿಗೆ ಹೀಗೆ ದೂಂಡು ಸುಮಾರು ಮಲ್ಲಿಗೆಗಳ ಹೆಸರು ಹೂವುಗಳ ಹೆಸರುಗಳಿದ್ದಾವೆ ಆ ಹೂವುಗಳ ಹೆಸರುಗಳನ್ನು ನೀವು ಬರಿತಾ ಹೋಗಬೇಕು ಇದು ನನಗೆ ಬರೆದು ವಾಟ್ಸಪ್ಗೆ ಸೆಂಡ್ ಮಾಡಿ ಮಕ್ಕಳೇ ಪಾಠವನ್ನು ಪ್ರಾರಂಭ ಮಾಡೋಣ ನೆಕ್ಸ್ಟ್ ಪುಟ ತಿಳಿಸಿ ನೆಕ್ಸ್ಟ್ ಪುಟವನ್ನು ಓಪನ್ ಮಾಡಿ ನೆಕ್ಸ್ಟ್ ಪುಟದಲ್ಲಿ ಇಲ್ಲೊಂದು ಸಂತೆ ತಯಾರಾಗಿದೆ ನೋಡಿ ಮಕ್ಕಳೇ ಒಂದು ಸಂತೆಯ ಒಂದು ಚಿತ್ರಣ ಇದೆ ಇಲ್ಲಿ ಮಕ್ಕಳು ಅವರ ಚಿಕ್ಕಪ್ಪರು ಅವರೆಲ್ಲ ಇದ್ದಾರೆ ಮಾರಾಟಗಾರರು ಇದ್ದಾರೆ ವ್ಯಾಪಾರಗಾರರು ಇದ್ದಾರೆ ಅವರೆಲ್ಲರೂ ಇದ್ದಾರೆ ಇದಕ್ಕೆ ನಾವು ಸಂತೆ ಅಂತ ಹೇಳಿ ಕರಿತೀವಿ ಸಂತೆಯನ್ನು ನಾವೇನು ನಡೆಸ್ತಾರಪ್ಪ ಅಂದರೆ ಒಂದು ಖಾಲಿ ಜಾಗ ಇರುವಂಥದ್ದು ಮನೆಗಳು ಜನಗಳು ಸುಳಿದೇ ಇರುವಂಥ ಒಂದು ಖಾಲಿ ಪ್ರದೇಶದಲ್ಲಿ ಈ ಒಂದು ಸಂತೆಯನ್ನು ಏರ್ಪಡಿಸ್ತಾರೆ ಹಾಗಾದರೆ ಪಾಠವನ್ನು ಓದ್ತಾ ಹೋಗ್ತೀನಿ ನಾನು ನೀವು ಕೂಡ ಆ ಪಾಠದ ಒಂದು ಲೈನ್ ಮೇಲೆ ವಾಕ್ಯದ ಮೇಲೆ ಪದಗಳ ಮೇಲೆ ನಿಮ್ಮ ಬೆಲ್ಲನ್ನು ಇಟ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಓಕೆ ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ ನೋಡಿ ಮಕ್ಕಳ ಅಂದು ಶನಿವಾರ ಅವತ್ತಿನ ದಿವಸ ಒಂದು ದಿವಸ ಶನಿವಾರ ಆಗಿರುತ್ತೆ ಶನಿವಾರ ಏನು ಬೆಳಗ್ಗೆ ಸ್ಕೂಲ್ ಮಾಡ್ತೀವಿ ಬೆಳಗ್ಗೆ ಶಾಲೆ ಮಾಡ್ತೀವಿ ಮಧ್ಯಾಹ್ನ ರಜೆ ಕೊಡ್ತೀವಿ ಅಲ್ವಾ ಹಾಗೆ ಮಧ್ಯಾಹ್ನ ಒಂದು ರಜೆ ಇರುತ್ತೆ ಅಲ್ಲಿ ಅನಿತಾ ಜಾನ್ ರಶೀದ್ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು ಅಲ್ಲಿಗೆ ಒಬ್ಬರು ನಾಲ್ಕು ಮಕ್ಕಳು ಇರ್ತವೆ ಯಾರ್ಯಾರಪ್ಪ ಅಂದರೆ ಅನಿತಾ ಜಾನ್ ರಶೀದ್ ಮತ್ತು ಕುಮಾರ ಇವರು ನಾಲ್ಕು ಜನ ಸೇರಿಬಿಟ್ಟು ತಮ್ಮೂರಿನ ಅಂದರೆ ಅವರ ಊರಿನ ಒಂದು ಸಂತೆಯನ್ನು ನೋಡಲಿಕ್ಕೆ ಹೋಗ್ತಾರೆ ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬ ಸಂತೋಷವೆನಿಸಿತು ಹಾಗೆ ಆ ಮಕ್ಕಳಿಗೆ ಅನಿತಾಳ ಚಿಕ್ಕಪ್ಪನು ಕೂಡ ಅವ್ರ ಜೊತೆ ಸಂತೆಗೆ ಬಂದಿರ್ತಾರೆ ಅದಕ್ಕೋಸ್ಕರ ಆ ಮಕ್ಕಳಿಗೆ ಖುಷಿಯಾಗುತ್ತೆ ಮಕ್ಕಳೇ ನೀವು ಕೂಡ ಹೊರಗಡೆ ಏನಾದರೂ ಒಬ್ಬೊಬ್ಬರು ಹೋಗೋಕ್ಕೆ ನೀವು ಹೆದರ್ತೀರ ಅಲ್ವಾ ಒಬ್ಬರಿಗೆ ಹೋಗೋಕ್ಕಾಗಲ್ಲ ಅದೇ ಜೊತೆಯಲ್ಲಿ ಒಬ್ಬರು ಯಾರಾದರೂ ದೊಡ್ಡವರು ಇದ್ದರೆ ನಿಮಗೆ ಧೈರ್ಯ ಬರುತ್ತೆ ಹಾಗೆ ಮಕ್ಕಳಿಗೆ ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವ್ರಿಗೆ ಸಂತೋಷ ಆಗುತ್ತೆ ನೆಕ್ಸ್ಟ್ ಪ್ಯಾರ ನೋಡಿ ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು ಮಕ್ಕಳೇ ಊರಂಚಿನ ಅಂದರೆ ಊರ ಹೊರಗೆ ಊರಂಚಿನ ಅಂದರೆ ಊರ ಹೊರಗೆ ಅಂತ ಹೇಳಿ ಊರಿನ ಹೊರಗೆ ಅಂದರೆ ಜನಗಳು ಇರುವಂತಹ ಪ್ರದೇಶವನ್ನು ಬಿಟ್ಟು ಹೊರಗೆ ಖಾಲಿ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಆ ಮೈದಾನದಲ್ಲಿ ಸಂತೆ ನೆರೆದಿತ್ತು ನೆರೆದಿತ್ತು ಅಂದರೆ ಸೇರಿತ್ತು ಕೂಡಿತ್ತು ನೆರೆದಿತ್ತು ಅಂದರೆ ಸೇರಿತ್ತು ಕೂಡಿತ್ತು ಅಂತ ಅಲ್ಲಿ ಸದ್ದು ಗದ್ದಲ ತುಂಬಿತ್ತು ಮಕ್ಕಳೇ ಅಲ್ಲಿ ಸಂತೆ ಅಂದಮೇಲೆ ಒಬ್ಬರು ಇಬ್ಬರು ಇರಲ್ಲ ಸುಮಾರು ಜನಗಳು ಬಂದಿರ್ತಾರೆ ಹಾಗಾಗಿ ಅಲ್ಲಿ ಸದ್ದು ಇರುತ್ತೆ ಗದ್ದಲ ಇರುತ್ತೆ ಶಬ್ದ ಸದ್ದು ಅಂದ್ರೆ ಏನು ಶಬ್ದ ಸದ್ ಗದ್ದಲ ಅಂದರೆ ಗಲಾಟೆ ಹೀಗೆ ಗಲಾಟೆ ಸದ್ದು ತುಂಬ ಆವರಿಸಿತ್ತು ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ ಆ ಸಂತೆಯನ್ನು ನೋಡಿದಂತೆ ಸಂತೆಯಲ್ಲಿ ಗಲಾಟೆಯನ್ನು ನೋಡಿಬಿಟ್ಟು ಮಕ್ಕಳಿಗೆ ಸಂತೆಯೊಳಗೆ ಹೋಗಬೇಕು ಅನ್ನೋ ಒಂದು ಆತುರ ಅವಸರ ಆತುರ ಅಂದ್ರೆ ಏನು ತವಕ ಅವಸರ ಅಂತ ಹೇಳಿ ಬೇಗ ಬೇಗ ನಾವು ಸಂತೆ ಒಳಗಡೆ ಹೋಗ್ಬಿಡ್ಬೇಕು ಬೇಗ ಸಂತೆಯನ್ನು ನೋಡ್ಬೇಕು ನಾವು ಆ ರೀತಿ ಒಂದು ಆತುರ ಆ ನಾಲ್ವರು ಮಕ್ಕಳಿಗಿತ್ತು ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಮಕ್ಕಳೇ ಅವಸರದಿಂದ ಚತುರಿ ಹೋಗಬೇಡಿ ನನ್ನ ಜೊತೆಯಲ್ಲೇ ಬನ್ನಿ ಸಂತೆಯಲ್ಲಿ ಸುತ್ತಿಸುವೆ ಎಂದರು ಎಲ್ಲರೂ ಖುಷಿಯಿಂದ ಒಪ್ಪಿದರು ಸಂತೆಯ ಒಳಗೆ ಬಂದರು ನೋಡಿ ಆ ಮಕ್ಕಳು ಸಂತೆಯೊಳಗಡೆ ನುಗ್ಗಲಿಕ್ಕೆ ಆತುರ ಆಗಿತ್ತಲ್ವ ಅವಸರವಾಗಿತ್ತಲ್ವ ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ ಅವ್ರಿಗೊಂದು ಮಾತನ್ನು ಹೇಳಿದರು ಏನಪ್ಪ ಅಂದರೆ ಸಂತೆಯ ಮುಂದೇನೆ ನಿಲ್ಲಿಸ್ಕೊಂಡು ಮಕ್ಕಳೇ ಅವಸರದಿಂದ ಯಾರು ಕೂಡ ಆ ಕಡೆ ಈ ಕಡೆ ಚದುರಿ ಹೋಗಬೇಡಿ ಬಿಡಿ ಬಿಡಿ ಆಗಬೇಡಿ ನೀವು ನಾಲ್ವರು ಜೊತೆಯಲ್ಲೇ ಇರಿ ನಾನು ನಿಮ್ಮನ್ನು ಸಂತೆಯೊಳಗಡೆ ಕರ್ಕೊಂಡು ಹೋಗಿ ಸಂತೆಯನ್ನು ಸುತ್ತಿಸುವೆ ತೋರಿಸುತ್ತೀನಿ ಅಂತ ಹೇಳಿ ಅನಿತಾಳ ಚಿಕ್ಕಪ್ಪ ಹೇಳಿದರು ಅದಕ್ಕೆ ಎಲ್ಲರೂ ಖುಷಿಯಿಂದ ಒಪ್ಪಿದರು ಖುಷಿ ಅಂದರೆ ಮಕ್ಕಳೇ ಖುಷಿ ಅಂದರೆ ಹರ್ಷ ಹಿಗ್ಗು ಹೀಗೆ ಖುಷಿಯಿಂದ ಒಪ್ಪಿಕೊಳ್ತಾರೆ
ಹಾಗೆ ಸಂತೆಯೊಳಗೆ ಬರ್ತಾರೆ. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಮಕ್ಕಳು ಅಲ್ಲಿ ಸಂತೆಯೊಳಗಡೆ ದಿನಸಿ ಅಂಗಡಿಗಳು ಸಾಲು ಸಾಲಾಗಿ ಇರ್ತವೆ. ಸಾಲು ಸಾಲಾಗಿ ದಿನಸಿ ಅಂಗಡಿಗಳು ಅಂದ್ರೆ ದಿನಸಿ ಅಂತಂದ್ರೆ ದವಸ. ದಿನಸಿ ಅಂದ್ರೆ ಏನು? ಧಾನ್ಯ, ದವಸ. ಹೀಗೆ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಆ ದಿನಸಿಗಳ ಒಂದು ಅಂಗಡಿ ಸಾಲು ಸಾಲಾಗಿ, ಯಾವ ದಿನಸಿಗಳ ಅಂಗಡಿ? ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಒಂದು ದವಸಗಳ ಧಾನ್ಯಗಳ ದಿನಸಿ ಅಂಗಡಿಗಳು ಇದ್ವು. ಅದ್ರ ಮತ್ತೆ ಇನ್ನೊಂದು ಕಡೆ ರಾಶಿ ಅಂದ್ರೆ ಮಕ್ಕಳೇ ಗುಂಪು, ಸಮೂಹ. ರಾಶಿ ಅಂದ್ರೆ ಏನು? ಗುಂಪು. ರಾಗಿ ರಾಶಿ, ಜೋಳದ ರಾಶಿ, ತೊಗರಿ ರಾಶಿ, ಹೀಗೆ ಒಂದು ಕಡೆ ಗುಂಪು ಸಾಲು ಸಾಲಾಗಿದ್ದು. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಹಾಗೆ ಆ ಧಾನ್ಯಗಳ ರಾಶಿಯ ಪಕ್ಕದಲ್ಲೇ ಬದಿಯಲ್ಲೇ, ಬದಿ ಅಂದ್ರೆ ಪಕ್ಕ ಮಗ್ಗಲು, ಆದ್ರೆ ಪಕ್ಕದಲ್ಲೇ ತೆಂಗಿನಕಾಯಿ, ಎಳನೀರನ್ನು, ಕೊಬ್ಬರಿಯನ್ನು ಇಟ್ಟಿದ್ದಾರೆ. ಹಾಗೆ ಅದರ ಮುಂದಿನ ಸಾಲಿನಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಗುಡ್ಡೆಗಳನ್ನ ಇಟ್ಟಿದ್ದಾರೆ. ನೆಕ್ಸ್ಟ್ ಕಡೆ ಬನ್ನಿ, ಅದರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಡದಲ್ಲಿ ವೀಳ್ಯದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಹಾಗೆ ಆ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡೆಗಳ ಒಂದು ಪಕ್ಕದಲ್ಲಿ ಮೆಣಸಿನಕಾಯಿ, ವೀಳ್ಯದೆಲೆ, ಬಾಳೆದೆಲೆ, ಅಡಿಕೆ ಮರವನ್ನು ಇಟ್ಟಿದ್ದಾರೆ. ಯಾಕೆ ಮರದ ಬುಡದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಆ ಎಲೆಗಳು ಬಾಡದಿರಲಿ ಅಂತ ಹೇಳಿ ಇಟ್ಟಿದ್ದಾರೆ. ಮುಂದೆ ಹೋದರೆ ಅದರಿಂದ ಆ ಎಲೆಗಳ ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಹಾಗೆ ಅದರ ಮುಂದಗಡೆ ವಿವಿಧ ರೀತಿಯ ತರಕಾರಿಗಳನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಸಹ ಮಾರುತ್ತಿದ್ದಾರೆ. ವಿವಿಧ ಸೊಪ್ಪು, ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸ್ ಸೊಪ್ಪು, ಹೀಗೆ ವಿವಿಧ ರೀತಿಯ ಸೊಪ್ಪನ್ನು ಕೂಡ ಆ ಕಡೆ ಮಾರ್ತಾ ಇದ್ದಾರೆ. ಆದರೆ ಅದರಲ್ಲಿ ಒಬ್ಬಳು ಹುಡುಗಿ ಮಾತಾಡ್ತಾರೆ, ಅನಿತ ಓಹೋ ಅಲ್ಲಿ ನೋಡಿ ಘಮಘಮಿಸುವ ಹೂಗಳು, ನೋಡಿ ಅಲ್ಲೆಲ್ಲ ಎಷ್ಟೊಂದು ಹೂಗಳಿವೆ, ಎಷ್ಟು ವಾಸನೆ ಬರ್ತಾ ಇದೆ, ಸುವಾಸನೆ ಭರಿತ ಹೂಗಳು ಅಂತ ಅನಿತ ಹೇಳ್ತಾಳೆ. ಆಗ ಚಿಕ್ಕಪ್ಪ ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಮಕ್ಕಳೇ ಆ ಹೂಗಳನ್ನು ನೆರಳಲ್ಲಿ ಹಾಕಿಟ್ಟಿದ್ದಾರೆ ಅಂದ್ರೆ ಆ ಸೂರ್ಯನ ಒಂದು ಬಿಸಿಲಿಗೆ ಬಾಡದಿರಲಿ ಅಂತ ಹೇಳಿ ಆ ಮಕ್ಕಳು ತಮ್ಮ ಹೂಗಳನ್ನ ಅಲ್ಲಿ ಇಟ್ಟಿದ್ದಾರೆ ಅಂತ ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಿದ್ದಾರೆ. ಅಲ್ಲಿ ಯಾವ್ಯಾವ ಹೂವಿದ್ವು? ಸೇವಂತಿ, ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡು ಹೂಗಳಿವೆ. ಅಲ್ಲಿ ಈ ರೀತಿ ವಿವಿಧ ರೀತಿಯ ಹೂಗಳಿದ್ವು. ಅದರ ನಂತರ ಜಾನ್ ಮಾತಾಡ್ತಾನೆ, ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಅವನಿಗೆ ಗೊಂದಲ, ಹಾಗಾದ್ರೆ ಎಲ್ಲ ವಸ್ತುಗಳನ್ನು ಎಲ್ಲಿಂದ ತರ್ತಾರೆ ಅನ್ನೋದನ್ನ. ಆದರೆ ಚಿಕ್ಕಪ್ಪ ಹೇಳ್ತಾರೆ, ಇವೆಲ್ಲವನ್ನು ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಬೆಳೆಯುತ್ತಾರೆ, ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ನೋಡಿ, ರೈತರಿದಾರಲ್ವಾ, ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಬೆಳೆದ್ಬಿಟ್ಟು ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಮಾರ್ತಾರೆ, ಸಂತೆಯಲ್ಲಿ ಮಾರ್ತಾರೆ ಮಕ್ಕಳೇ ಅಂತ ಹೇಳಿ ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ, ನೆಕ್ಸ್ಟ್ ರಶೀದ್ ಏನು ಮಾತಾಡ್ತಾನೆ, ಮತ್ತು ಇನ್ನೂ ಏನೇನು ವಸ್ತುಗಳಲ್ಲಿ ಪದಾರ್ಥಗಳು ಸಂತೆಯಲ್ಲಿ ಇದ್ವು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಅದನ್ನು ಅಲ್ಲಿಗೆ ಟಿಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಚಿಕ್ಕಪ್ಪ ಮಾತಾಡಿದ್ರೆ ಎಲ್ಲಿಂದ ತಂದು ಮಾರುತ್ತಾರೆ, ಅಲ್ಲಿವರೆಗೂ ಟಿಕ್ ಮಾಡ್ಕೊಳ್ಳಿ. ಮುಂದಿನ ಒಂದು ಪಾಠವನ್ನು ನಾವು ನೆಕ್ಸ್ಟ್ ತರಗತಿಯಲ್ಲಿ ಮಾಡೋಣ. ಧನ್ಯವಾದಗಳು.